1989ರಿಂದ ಭದ್ರಾವತಿ ತಾಲೂಕಲ್ಲಿ ಎಂ ಜಿ ಅಪ್ಪಾಜಿಯವರು ಫಸ್ಟ್ ವಿಧಾನಸಭಾ ಚುನಾವಣೆಗೆ ನಿಂತು. ಆವತ್ತಿನ ಕಾಲದಲ್ಲಿ ನಾವು ನನಗೆ ಯಾವತ್ತು 20 ವರ್ಷ 20 ವರ್ಷ 20-21 ವರ್ಷ ನಾವು ಹುಡುಗರು ಯುವಕರು ಆವತ್ತಿದ್ದೀವಿ. ನಾನು ಅವರೊಂದು ಆದರ್ಶ, ಅವರೊಂದು ಇದನ್ನ ನಾವು ಮೆಚ್ಕೊಂಡು ಅವ್ರ ಜೊತೆ ನಾವು ಚುನಾವಣೆಗೆ ಫೇಸ್ ಮಾಡ್ತಾ ಬಂದು ಸಪೋರ್ಟ್ ಮಾಡ್ತಾ ಬಂದು ನಾವು ಕಾರ್ಯಕರ್ತರು ಎಲ್ಲ ಇದು ಮಾಡಿಕೊಂಡು ಹುಡುಗರನ್ನೆಲ್ಲ ಒಗ್ಗಟ್ಟು ಮಾಡಿಕೊಂಡು ನಮ್ಮ ಯುವಕರನ್ನ ಸೇರ್ಕೊಂಡು ಮಾಡ್ತಾ ಬಂದರು. ಆವತ್ತಿಂದ ಆ ವರ್ಷ ಅವರು ಸೋತರು. ಸೋತ ಮೇಲೆ 1994ರಲ್ಲಿ ಮತ್ತೆ ಅವ್ರ ಚುನಾವಣೆ ನಿಂತಾಗ ಮತ್ತೆ ಅವ್ರ ಜೊತೆ ನಾವು ಒಗ್ಗೂಡಿ ಕೆಲಸ ಮಾಡಿ ಆ ವರ್ಷದ ಇದರಲ್ಲಿ ಗೆದ್ದರು. ಆವತ್ತಿಂದ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಸಮಾಜಸೇವೆ ಮಾಡಿಕೊಂಡು ನಾವು ಯಾವುದೇ ಇದ್ದಿದ್ದರೂ ಯಾರೇ ಆರ್ಥಿಕವಾಗಿ ಹಿಂದುಳಿದಾರೆ ಅವರು ಏನು ನಮ್ಮ ಕೈಲಾಸ ಇದೆ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್, ಬರ್ತಾಯಿದ್ದೀವಿ. ಆವತ್ತಿಂದಲೂ ಅವ್ರ ಜೊತೆ ಇದ್ದೀವಿ, ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿದ್ವಿ. ಮುಖ್ಯ ಉದ್ದೇಶ ಏನು ಈ ಒಂದು ರಾಜಕೀಯ ಬರೋದಕ್ಕೆ? ಮುಖ್ಯ ಉದ್ದೇಶ ಅಂದರೆ ನಾವು ಸಮಾಜದಲ್ಲಿ ಗುರುತಿಸ್ಕೋಬೇಕು. ಗುರುತಿಸ್ಕೊಂಡು 4 ಜನ ಬಡವರು ಇರ್ತಾರೆ, ಅವ್ರಿಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕು. ರಾಜಕೀಯದಿಂದ ಬೇಕಾದಷ್ಟು ಸವಲತ್ತನ್ನು ಪಡಿಬೋದು. ಒಂದು ಏನಾಗುತ್ತೆ, ಕೆಲವರಿಗೆ ಒಂದು ರುದ್ರಾಪಿ ವೇತನ ಮಾಡ್ಸೋಕ್ಕೆ ಶಕ್ತಿ ಇರಲ್ಲ. ಅವ್ರಿಗೆ ಏನಾಗುತ್ತೆ, ಭದ್ರಾವತಿ ತಾಲೂಕಿಗೆ ಹೋಗಿ ಏನೇನು ಮಾಡಿಸ್ಬೇಕು, ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಮತ್ತು ಒಂದು ವಂಶವೃಕ್ಷ ಮಾಡಿಸ್ಬೇಕು, ಇವೆಲ್ಲ ಏನಾಗುತ್ತೆ ಬರೋದಿಲ್ಲ. ಯಾರೋ ಒಬ್ಬ ಬ್ರೋಕರ್ ಕರ್ಕೊಂಡು ಹೋಗ್ತಾರೆ, ಅವನ 2000-3000 ಇಸ್ಕೊಳ್ತಾರೆ. ನಾವು ಆ ರೀತಿ ಅಲ್ಲ, ಅವ್ರು ಕರ್ಕೊಂಡೋಗಿ ಅವ್ರಿಗೆ ಏನಾಗುತ್ತೆ ಏನು ಬರುತ್ತೆ ನಾವೇ ಮಾಡಿಸಿ. ಇವತ್ತು ನಾನು ಕಾಳಿಂಗ್ನಲ್ಲಿ ಹೆಚ್ಚು ಕಮ್ಮಿ ಒಂದು 75 ಜನಕ್ಕೆ ನಾನು ಮಾಡಿಸ್ಕೊಟ್ಟಿದ್ದೀನಿ ಅದನ್ನು ಮಾಡಿಸ್ಕೊಟ್ಟು. ಹಾಗೆ ಕೆಲವೊಂದು ಸಮಾಜಕ್ಕೆ ಊರಿನ ಒಂದು ಕೆಲಸಗಳು ಬೇಕಾದಷ್ಟು ಕೆಲಸಗಳು ಇರ್ತವೆ. ಮತ್ತೆ ಈ ಒಂದು ಅಧ್ಯಕ್ಷ ಪೋಸ್ಟ್ಗೆ ಬಂದಿದ್ರಲ್ಲ, ಮಾಜಿ ಅಧ್ಯಕ್ಷ, ಯಾವಾಗ ಆಗಿದ್ದೆ? ನಾನು ಸ್ಟಾರ್ಟಿಂಗಲ್ಲಿ 2010ರಲ್ಲಿ ಏನು ಗ್ರಾಮ ಪಂಚಾಯತಿ ಚುನಾವಣೆ ಆಯಿತು ಅವತ್ತಿನ ದಿನ ಸ್ಟಾರ್ಟಿಂಗ್ ನಾನು ಉಪಾಧ್ಯಕ್ಷ ಆಗಿದ್ದೆ. ಅವತ್ತಿಂದ ಇವತ್ತರೆಗೂ ಏನೆಲ್ಲ ಒಂದು ಈ ಒಂದು ಏರಿಯಾದಲ್ಲಿ ಏನು ಡೆವಲಪ್ಮೆಂಟ್ಸ್ ಮಾಡಿದ್ದೀರಾ? ನಾನು ಉಪಾಧ್ಯಕ್ಷ ಫಸ್ಟು ನಾನು ಗ್ರಾಮ ಪಂಚಾಯತಿ ಗೆದ್ದಮೇಲೆ 110,000 ರೂಪಾಯಿ 110,000 ರೂಪಾಯಿ ಹಾಕಿಸಿ ಇಲ್ಲಿ ಒಂದು ಚಪ್ಪಲಿ ಚರಂಡಿ ಮಾಡಿಸಿದ್ದೆ ಸ್ಟಾರ್ಟಿಂಗ್, ಯಾವುದು ನಮ್ಮ ಪಂಚಾಯತಿ ಕಾಮಗಾರಿಯಲ್ಲಿ. ಅದಾದ ನಂತರ ಆಮೇಲೆ ಕಾಂಕ್ರೀಟ್ ರಸ್ತೆಗಳನ್ನ ಏನು ಮಾಡಿದ್ವು, ನಾವು ನಮ್ಮದೇ ಆದಂಥ MLA ಇರಲಿಲ್ಲ ಅವಾಗ, ಏನು ಮಾಡಿದ್ವು ನಾವು ಶಿವಮೊಗ್ಗ ರಾಜ್ಯಸಭಾ ಸದಸ್ಯರು ಐನೂರು ಮಂಜುನಾಥ್ ಅವರ ಮುಖಾಂತರ ನಮ್ಮ ಎಮ್ ಜಿ ಅಪ್ಪಾಜಿಯವರು ಒಂದು ಲೆಟ್ರ್ ಮುಖಾಂತರ ನಾವೇನು ಮಾಡಿದ್ವು, ಈ ನಮ್ಮ ಕಾಳಿಂಗಡಿಯಲ್ಲಿ 60 ಲಕ್ಷದ ಕಾಂಕ್ರೀಟ್ ರಸ್ತೆಗಳನ್ನ ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಿದೆ ಅವತ್ತಿದ್ದ ದಿನ. ಆಮೇಲೆ ಅಂತಂದವಾಗಿ ಏನು ಮಾಡಿದ್ವು, ಅಂತಂತವಾಗಿ ಏನು ಮಾಡಿದೆ, ನಮ್ಮಲ್ಲಿ ನೀರಿನ ಕುಡಿಯೋ ನೀರಿನ ಭಾವನೆ ಭಾರಿ ಇತ್ತು. ನೀರಿನ ಏನು ಈ ಹಿಂದೆ ನಾವು ಎಲ್ಲಕ್ಕಿಂತ ಮುಂಚೆ 2010 ಒಳಗೆ ಅದರ ಹಿಂದೆ ಹಿಂದಿನ ಭಾಗದಲ್ಲಿ ನೀರಿನ ನಮ್ಮೂರಲ್ಲಿ ಒಂದು 2 ಕುಡಿಯೋಕ್ಕೆ ನೀರಿನ ಭಾರಿ ಪ್ರಾಬ್ಲಮ್ ಇತ್ತು. ಏನು ಮಾಡಿದೆ, ಒಂದು ಆ ಕಡೆ ಲೈನಲ್ಲಿ ಒಂದು ಹೊಸ ಲೈನನ್ನು ಮಾಡಿಸಿದ್ವಿ, ಮತ್ತು ಇನ್ನೊಂದು ಲೈನ್ ಆ ಕಡೆನೇ 2 ಲೈನ್ ಮಾಡಿಸಿದ್ವಿ ಈ ಕಡೆ ಸೈಡಿಗೆ ನೀರು ಹತ್ತಕ್ಕೆ ನಮ್ಮ ಮಧ್ಯಭಾಗಕ್ಕೆ. ಮತ್ತು ಅದು ಏನಾಗಿತ್ತು, ನೀರಿನ ಒಂದೇ ಬೋರ್ ಇರೋದ್ರಿಂದ ಸಾಕಾಗಲಿಲ್ಲ. ಆಮೇಲೆ ಟಾಸ್ಕ್ ಫೋರ್ಸ್ ಅಂತ ಹೇಳಿಬಿಟ್ಟು ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಏನು ಮಾಡಿದ್ರು, ನಾನೇನು ಮಾಡಿದೆ, ಆಮೇಲೆ ನಾನು ಪಂಚಾಯತಿಂದ ಲೆಟರ್ ತಗೊಂಡು ಒಂದು 3.5 ಲಕ್ಷ ಟಾಸ್ಕ್ ಫೋರ್ಸ್ ಪಾಸ್ ಮಾಡಿಸಿ ಒಂದು ಹೊಸ ಬೋರ್ ತೆಗೆಸಿ ಒಂದು ಹೊಸ ಲೈನ್ ಕೊಟ್ಟಿದ್ದೀವಿ. ಇವತ್ತು ಕಾಳಿಂಗಳಲ್ಲಿ ನೀನು ಎಷ್ಟು ನೀರು ಕುಡಿತೆ ಅಷ್ಟು ನೀರು ಸಫಿಷಿಯೆಂಟ್ ಆಗಿದೆ, ನೀರಿನ ಭಾವನೆ ಇಲ್ಲ ನಮ್ಮಲ್ಲಿ, ಅಷ್ಟು ಮಾಡಿದ್ವಿ ಸರ್. ಓಕೆ, ಮತ್ತೆ ಇಷ್ಟೆಲ್ಲ ಒಂದು ಇನ್ಫಾರ್ಮೇಷನ್ ತಗೋತಾರೆ. 1989ರಿಂದ ಭದ್ರಾವತಿ ತಾಲೂಕಲ್ಲಿ ಎಮ್ ಜಿ ಅಪ್ಪಾಜಿಯವರು ಫಸ್ಟ್ ವಿಧಾನಸಭಾ ಚುನಾವಣೆಗೆ ನಿಂತಿದ್ದರು. ಆವತ್ತಿನ ಕಾಲದಲ್ಲಿ ನಾವು ನನಗೆ ಯಾವತ್ತು 20 ವರ್ಷ 20 ವರ್ಷ 20-21 ವರ್ಷ ನಾವು ಹುಡುಗರು ಯುವಕರು ಆವತ್ತಿದ್ದೀವಿ. ನಾನು ಅವರೊಂದು ಆದರ್ಶ, ಅವರೊಂದು ಇದನ್ನ ನಾವು ಮೆಚ್ಕೊಂಡು ಅವ್ರ ಜೊತೆ ನಾವು ಚುನಾವಣೆಗೆ ಫೇಸ್ ಮಾಡ್ತಾ ಬಂದು ಸಪೋರ್ಟ್ ಮಾಡ್ತಾ ಬಂದು ನಾವು ಕಾರ್ಯಕರ್ತರು ಎಲ್ಲ ಇದು ಮಾಡಿಕೊಂಡು ಹುಡುಗರನ್ನೆಲ್ಲ ಒಗ್ಗಟ್ಟು ಮಾಡಿಕೊಂಡು ನಮ್ಮ ಯುವಕರನ್ನ ಸೇರ್ಕೊಂಡು ಮಾಡ್ತಾ ಬಂದು. ಆವತ್ತಿಂದ ಆ ವರ್ಷ ಅವರು ಸೋತರು. ಸೋತ ಮೇಲೆ 1994ರಲ್ಲಿ ಮತ್ತೆ ಅವ್ರ ಚುನಾವಣೆ ನಿಂತಾಗ ಮತ್ತೆ ಅವ್ರ ಜೊತೆ ನಾವು ಒಗ್ಗೂಡಿ ಕೆಲಸ ಮಾಡಿ ಆ ಇದರಲ್ಲಿ ಗೆದ್ದರು. ಆವತ್ತಿಂದ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಸಮಾಜಸೇವೆ ಮಾಡಿಕೊಂಡು ನಾವು ಯಾವುದೇ ಇದ್ದಿದ್ದರೂ ಯಾರೇ ಆರ್ಥಿಕವಾಗಿ ಹಿಂದುಳಿದಾರೆ ಅವರು ಏನು ನಮ್ಮ ಕೈಲಾಸ ಇದೆ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್, ಬರ್ತಾಯಿದ್ವಿ. ಆವತ್ತಿಂದಲೂ ಅವ್ರ ಜೊತೆ ಇದ್ದೀವಿ, ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿದ್ವಿ. ಮುಖ್ಯ ಉದ್ದೇಶ ಏನು ಈ ಒಂದು ರಾಜಕೀಯ ಬರೋದಕ್ಕೆ? ಮುಖ್ಯ ಉದ್ದೇಶ ಅಂದರೆ ನಾವು ಸಮಾಜದಲ್ಲಿ ಗುರುತಿಸ್ಕೋಬೇಕು. ಗುರುತಿಸ್ಕೊಂಡು 4 ಜನ ಬಡವರು ಇರ್ತಾರೆ, ಅವರಿಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕು. ರಾಜಕೀಯದಿಂದ ಬೇಕಾದಷ್ಟು ಸವಲತ್ತನ್ನು ಪಡಿಬೋದು. ಒಂದು ಏನಾಗುತ್ತೆ, ಕೆಲವರಿಗೆ ಒಂದು ರುದ್ರಾಪಿ ವೇತನ ಮಾಡಿಸೋಕ್ಕೆ ಶಕ್ತಿ ಇರಲ್ಲ. ಅವ್ರಿಗೆ ಏನಾಗುತ್ತೆ, ಭದ್ರಾವತಿ ತಾಲೂಕಿಗೆ ಹೋಗಿ ಏನೇನು ಮಾಡಿಸ್ಬೇಕು, ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಮತ್ತು ಒಂದು
ವಂಶವೃಕ್ಷ ಮಾಡಿಸ್ಬೇಕು, ಇವೆಲ್ಲ ಏನಾಗುತ್ತೆ ಬರೋದಿಲ್ಲ. ಯಾರೋ ಒಬ್ಬ ಬ್ರೋಕರ್ ಕರ್ಕೊಂಡು ಹೋಗ್ತಾರೆ, ಅವನು 2,000-3,000 ಇಸ್ಕೊಳ್ತಾರೆ. ನಾವು ಆ ರೀತಿ ಅಲ್ಲ, ಅವ್ರು ಕರ್ಕೊಂಡೋಗಿ ಅವ್ರಿಗೆ ಏನಾಗುತ್ತೆ ಏನು ಬರುತ್ತೆ ನಾವೇ ಮಾಡಿಸಿ. ಇವತ್ತು ನಾನು ಕಾಳಿಂಗ್ನಲ್ಲಿ ಹೆಚ್ಚು ಕಮ್ಮಿ ಒಂದು 75 ಜನಕ್ಕೆ ನಾನು ಮಾಡಿಸ್ಕೊಟ್ಟಿದ್ದೀನಿ, ಅದನ್ನು ಮಾಡಿಸ್ಕೊಟ್ಟು. ಹಾಗೆ ಕೆಲವೊಂದು ಸಮಾಜಕ್ಕೆ ಊರಿನ ಒಂದು ಕೆಲಸಗಳು ಬೇಕಾದಷ್ಟು ಕೆಲಸಗಳು ಇರ್ತವೆ. ಮತ್ತೆ ಈ ಒಂದು ಅಧ್ಯಕ್ಷ ಪೋಸ್ಟ್ಗೆ ಬಂದಿದ್ರಲ್ಲ, ಮಾಜಿ ಅಧ್ಯಕ್ಷ ಯಾವಾಗ ಆಗಿದ್ದೆ? ನಾನು ಸ್ಟಾರ್ಟಿಂಗಲ್ಲಿ 2010 ಏನು ಗ್ರಾಮ ಪಂಚಾಯತಿ ಚುನಾವಣೆ ಆಯಿತು, ಅವತ್ತಿನಿಂದ ಸ್ಟಾರ್ಟಿಂಗ್ ನಾನು ಉಪಾಧ್ಯಕ್ಷ ಆಗಿದ್ದೆ. ಅವತ್ತಿಂದ ಇವತ್ತರೆಗೂ ಏನೆಲ್ಲ ಒಂದು ಈ ಒಂದು ಏರಿಯಾದಲ್ಲಿ ಏನು ಡೆವಲಪ್ಮೆಂಟ್ಸ್ ಮಾಡಿದ್ದೀರಾ? ನಾನು ಉಪಾಧ್ಯಕ್ಷ ಫಸ್ಟು ನಾನು ಗ್ರಾಮ ಪಂಚಾಯತ್ ಗೆದ್ದಮೇಲೆ 110,000 ರೂಪಾಯಿ 110,000 ರೂಪಾಯಿ ಹಾಕಿಸಿ ಇಲ್ಲಿ ಒಂದು ಚಪ್ಪಲಿ ಚರಂಡಿ ಮಾಡಿಸಿದ್ದೆ ಸ್ಟಾರ್ಟಿಂಗ್, ಯಾವುದು ನಮ್ಮ ಪಂಚಾಯತಿ ಕಾಮಗಾರಿಯಲ್ಲಿ. ಅದಾದ ನಂತರ ಆಮೇಲೆ ಕಾಂಕ್ರೀಟ್ ರಸ್ತೆಗಳನ್ನ ಏನು ಮಾಡಿದ್ವು, ನಾವು ನಮ್ಮದೇ ಆದಂಥ MLA ಇರಲಿಲ್ಲ ಅವಾಗ, ಏನು ಮಾಡಿದ್ವು ನಾವು ಶಿವಮೊಗ್ಗ ರಾಜ್ಯಸಭಾ ಸದಸ್ಯರು ಐನೂರು ಮಂಜುನಾಥ್ ಅವರ ಮುಖಾಂತರ ನಮ್ಮ MJ ಅಪ್ಪಾಜಿಯವರು ಒಂದು ಲೆಟ್ರ್ ಮುಖಾಂತರ ನಾವೇನು ಮಾಡಿದ್ವು, ಈ ನಮ್ಮ ಕಾಳಿಂಗಡಿಯಲ್ಲಿ 60 ಲಕ್ಷದ ಕಾಂಕ್ರೀಟ್ ರಸ್ತೆಗಳನ್ನ ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಿದೆ ಅವತ್ತಿದ್ದೀನ. ಆಮೇಲೆ ಅಂತಂದವಾಗಿ ಏನು ಮಾಡಿದ್ವು, ಅಂತಂತವಾಗಿ ಏನು ಮಾಡಿದೆ, ನಮ್ಮಲ್ಲಿ ನೀರಿನ ಕುಡಿಯೋ ನೀರಿನ ಭಾವನೆ ಭಾರಿ ಇತ್ತು. ನೀರಿನ ಏನು ಈ ಹಿಂದೆ ನಾವು ಎಲ್ಲಕ್ಕಿಂತ ಮುಂಚೆ 2010 ಒಳಗೆ ಅದರ ಹಿಂದೆ ಹಿಂದಿನ ಭಾಗದಲ್ಲಿ ನೀರಿನ ನಂಬೋದ್ರಲ್ಲಿ ಒಂದು 2 ಕುಡಿಯೋಕ್ಕೆ ನೀರಿನ ಭಾರಿ ಪ್ರಾಬ್ಲಮ್ ಇತ್ತು. ಏನು ಮಾಡಿದೆ, ಒಂದು ಆ ಕಡೆ ಲೈನಲ್ಲಿ ಒಂದು ಹೊಸ ಲೈನನ್ನು ಮಾಡಿಸಿದ್ವಿ, ಮತ್ತು ಇನ್ನೊಂದು ಲೈನ್ ಆ ಕಡೆನೇ 2 ಲೈನ್ ಮಾಡಿಸಿದ್ವಿ ಈ ಕಡೆ ಸೈಡಿಗೆ ನೀರು ಹತ್ತಕ್ಕೆ ನಮ್ಮ ಮಧ್ಯಭಾಗಕ್ಕೆ. ಮತ್ತು ಅದು ಏನಾಗಿತ್ತು, ನೀರಿನ ಒಂದೇ ಬೋರ್ ಇರೋದ್ರಿಂದ ಸಾಕಾಗಲಿಲ್ಲ. ಆಮೇಲೆ ಟಾಸ್ಕ್ ಫೋರ್ಸ್ ಅಂತ ಹೇಳಿಬಿಟ್ಟು ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಏನು ಮಾಡಿದ್ರು, ನಾನೇನು ಮಾಡಿದೆ, ಆಮೇಲೆ ನಾವು ಪಂಚಾಯತಿಯಿಂದ ಲೆಟರ್ ತಗೊಂಡು ಒಂದು 3.5 ಲಕ್ಷ ಟಾಸ್ಕ್ ಫೋರ್ಸ್ ಪಾಸ್ ಮಾಡಿಸಿ ಒಂದು ಹೊಸ ಬೋರ್ ತೆಗೆಸಿ ಹೊಸ ಲೈನ್ ಕೊಟ್ಟಿದ್ದೀವಿ. ಇವತ್ತು ಇವತ್ತು ಕಾಳಿಂಗಳಲ್ಲಿ ನೀನು ಎಷ್ಟು ನೀರು ಕುಡಿತೆ ಅಷ್ಟು ನೀರು ಸಫಿಷಿಯಂಟ್ ಆಗಿದೆ, ನೀರಿನ ಭಾವನೆ ಇಲ್ಲ ನಮ್ಮಲ್ಲಿ, ಅಷ್ಟು ಮಾಡಿದ್ದೀವಿ ಸರ್. ಓಕೆ, ಮತ್ತೆ ಇಷ್ಟೆಲ್ಲ ಒಂದು ಇನ್ಫಾರ್ಮೇಷನ್ ತುಂಬ ಥ್ಯಾಂಕ್ಸ್. ನೋಡಿ ಹೋಗಿದ್ರೆ ಹೋಗಿ ನಾನು ಬಂದ್ಬಿಡು ಮನೆಗೆ ಹೋಗಿ ನಾನು ನಾಳೆ ಹೋಗುವಂತ. ಸರ್ Hey, yo.